ಹಾಯ್ ನಮಸ್ಕಾರ ಸುಹಾಸಿನಿ ಕನ್ನಡ ವ್ಲಾಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಸೊ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗನ್ನು ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳು ಲಂಚ್ ಬಾಕ್ಸ್ಗೆ ನಾನು ಮ್ಯಾಗಿ ಮಾಡ್ತಾಯಿದ್ದೀನಿ ಹಾಗೆ ಬೆಳಗ್ಗೆ ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಸೊ ಚಿತ್ರಾನ್ನದೇನು ತಿನ್ನಲಿಲ್ಲ ಅವರು ಡೈರೆಕ್ಟಾಗಿ ಮ್ಯಾಗಿನೇ ಸ್ವಲ್ಪ ಇಬ್ರು ಕೂಡ ತಿನ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ನಾನು ಏನು ರೆಸಿಪಿದೇನೂ ಶೂಟ್ ಮಾಡಲಿಲ್ಲ ರೆಸಿಪೀಸ್ ಎಲ್ಲ ಶೂಟ್ ಮಾಡಬೇಕಂದ್ರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೇಳಬೇಕು ಆಲ್ರೆಡಿ ಮ್ಯಾಗಿದ ರೆಸಿಪಿ ನಾನು ಎಷ್ಟೋ ಸತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ಥರನೇ ಮಾಡಿರೋದು ಸೊ ಇವಾಗ ಬೇಗ ಬೇಗ ನಾನು ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟೆ ಹಾಗೆ ನನ್ನ ಮಗಳು ಕೂಡ ಬೇಗ ತಿಂಡಿ ಮಾಡ್ಕೊಂಡು ಇವಾಗ ವಾಟರ್ ಬಾಟಲ್ ಎಲ್ಲ ಕ್ಲೀನ್ ಮಾಡಿ ಅವಳು ವಾಟರ್ ಬಾಟಲ್ ತುಂಬ್ಕೊತಾ ಇದ್ದಾಳೆ ಹಾಗೆ ಈ ಕಡೆ ನಾನಿಲ್ಲಿ ಟೀನಾ ಮಾಡ್ತಾ ಇದ್ದೀನಿ ಬೆಳಗ್ಗೆ ತುಂಬಾ ಚಳಿ ಇತ್ತು ಸೊ ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ಟೀನಾ ಕುಡಿದ್ಬಿಟ್ಟು ಮಕ್ಕಳಿಗೆ ಬಿಡೋದಕ್ಕೆ ಹೋಗಬೇಕು ದಿನಾನು ನಮ್ಮನೆಯವ್ರನ್ನೇ ಮಕ್ಕಳನ್ನು ಬಿಡೋದಕ್ಕೆ ಹೋಗ್ತಾ ಇದ್ರು ಆದರೆ ಇವತ್ತು ಅವರು ಊರಿಗೆ ಹೋಗಿದ್ದಾರೆ ನಿನ್ನೆ ಸಂಡೇ ಅವರು ಊರಿಗೆ ಹೋದರು ಊರಲ್ಲಿ ಒಂದು ಮದುವೆ ಇತ್ತು ಆ್ಯಕ್ಚುಲಿ ಆ ಮದುವೆಗೆ ನಾವೆಲ್ಲರೂ ಕೂಡ ಹೋಗಬೇಕಿತ್ತು ಆದರೆ ಇವಾಗ ಮಕ್ಕಳು ಎಕ್ಸಾಮ್ ನಡೀತಾ ಇದೆ ಸೊ ಓದ್ಕೊಳ್ಳೋದ್ಕೆಲ್ಲ ಅವ್ರಿಗೆ ಟೈಮ್ ಬೇಕಾಗುತ್ತೆ ಇವಾಗ ಸಡನ್ಲಿ ನಾವು ಊರಿಗೆ ಹೋಗಿಬಿಟ್ರೆ ಅವ್ರಿಗೆ ಓದ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೋದರೆ ಮಿನಿಮಮ್ ನಮಗೆ ಮೂರು ಅಥವಾ ನಾಲ್ಕು ದಿವಸ ಆದರೂ ಬೇಕಾಗುತ್ತೆ ಒಂದು ದಿವಸ ಹೋಗಿಬಿಟ್ಟು ಮತ್ತೆ ರಿಟರ್ನ್ ಬರೋದಕ್ಕೆ ಆಗೋದಿಲ್ಲ ತುಂಬಾ ದೂರ ಆಗುತ್ತೆ ಇಲ್ಲಿಂದ ಹತ್ತು ಅವರ್ ಜರ್ನಿ ಮಾಡಬೇಕು ಸೊ ಮದುವೆ ಮುಗಿಸ್ಕೋಬೇಕು ಮತ್ತೆ ಹತ್ತು ಅವರ್ ಜರ್ನಿ ಮಾಡಬೇಕು ಸ್ವಲ್ಪ ಕೂಡ ರೆಸ್ಟ್ ಸಿಗೋದಿಲ್ಲ ಸೊ ಅದಕ್ಕೆ ಬೇಡ ನೀವು ಒಬ್ಬರೇ ಮದುವೆ ಮುಗಿಸ್ಕೊಂಬರ್ರಿ ಮತ್ತೆ ಮಕ್ಕಳದ ರಜಾ ಹತ್ತು ಬಿದ್ದಾಗ ನಾವು ಮತ್ತೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ನಮ್ಮ ಮನೆಯವರು ಅಷ್ಟೇ ಊರಿಗೆ ಹೋಗಿ ಬಂದರು ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಮನೆಯವ್ರು ಬಂದರು ಬಂದಿದ ತಕ್ಷಣ ಸ್ನಾನ ಮಾಡ್ಕೊಂಡು ತಿಂಡಿತ್ತೆಲ್ಲ ತಿಂದು ಮತ್ತೆ ಅವರು ರಿಟರ್ನ್ ಆಫೀಸ್ಗೆ ಹೋದರು ಹಾಗೆ ಊರಿಂದ ಬರಬೇಕಾದ್ರೆ ದ್ರಾಕ್ಷಿ ತೊಗೊಂಡು ಬಂದಿದ್ದಾರೆ ಸೊ ಅವ್ರ ಮಾಮ ಹೊಲದಲ್ಲಿ ದ್ರಾಕ್ಷಿ ಇದೆ ಅವರು ಪ್ರತಿ ವರ್ಷ ದ್ರಾಕ್ಷಿನ ಬೆಳೀತಾರೆ ನಮಗೆ ಹೋದಾಗ ಪ್ರತಿ ಸರ್ತಿ ಅವರು ಹೇಳ್ತಾನೆ ಇರ್ತಾರೆ ಸೊ ಬನ್ನಿ ನೀವು ದ್ರಾಕ್ಷಿ ತಿನ್ನೋದಕ್ಕೆ ಒಂದು ಸರ್ತಿ ಆದರೂ ಅಂತ ಆದರೆ ನಮಗೆ ಹೋಗೋದಕ್ಕೆ ಆಗೋದಿಲ್ಲ ಹಾಗೂ ಈ ಸರ್ತಿ ನಮ್ಮ ಮನೆಯವರು ಮದುವೆಗಂತ ಹೋಗಿದ್ರಲ್ಲ ಸೊ ಅಲ್ಲೇ ಒಂದು ಬಾಕ್ಸ್ ದ್ರಾಕ್ಷಿನ ತಗೊಂಡು ಬಂದಿದ್ರಂತೆ ಸೊ ತೊಗೊಂಡು ಹೋಗು ಮನೆಯಲ್ಲಿ ಎಲ್ಲರೂ ಕೂಡ ತಿಂತಾರೆ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ಅಷ್ಟೆಲ್ಲ ದ್ರಾಕ್ಷಿ ತಿನ್ನೋದಿಕ್ಕೆ ಆಗೋದಿಲ್ಲ ಹಾಗೆ ಜಾಸ್ತಿ ದಿನ ಕೂಡ ಅದು ಇಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾನು ನಮ್ಮ ಮನೆಯವರು ಆಫೀಸ್ಗೆ ಸ್ವಲ್ಪ ಹಾಗೆ ನಮ್ಮ ಬಿಲ್ಡಿಂಗಲ್ಲಿ ಇರೋರು ಎಲ್ಲರಿಗೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಕೊಟ್ಟು ಹಾಗೆ ಅಷ್ಟೆಲ್ಲ ದ್ರಾಕ್ಷಿ ಒಟ್ಟಿಗೆ ಫ್ರಿಜ್ಜಲ್ಲಿ ಕೂಡ ಆಗೋದಿಲ್ಲ ಇಟ್ಟರೆ ಮಿನಿಮಮ್ ಒಂದು ಇಪ್ಪತ್ತು ದಿವಸ ತನಕ ಚೆನ್ನಾಗಿರುತ್ತೆ ಅದಾದಮೇಲೆ ಅದು ಸಾಫ್ಟ್ ಆಗ್ತಾ ಹೋಗುತ್ತೆ ನಾವು ಯಾವಾಗಾದರೂ ಊರಿಗೆ ಹೋದಾಗ ನಾವು ಇವ್ರ ತೋಟಕ್ಕೆ ಬರ್ತೀವಿ ಆದ್ರೆ ಅವಾಗ ದ್ರಾಕ್ಷಿ ಇರೋದಿಲ್ಲ ಜಸ್ಟ್ ಬರೀ ಅದ್ರದ್ದು ಬೆಳ್ಳಿ ಮಾತ್ರ ಇರುತ್ತೆ ಆದ್ರೆ ಇವಾಗ ದ್ರಾಕ್ಷಿ ಸೀಸನ್ ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ಯಾವ ತರ ಇರುತ್ತೆ ಅಂತ ನೆಕ್ಸ್ಟ್ ಟೈಮ್ ನಾನು ಯಾವಾಗಾದ್ರೂ ಹೋದ್ರೆ ಖಂಡಿತವಾಗ್ಲೂ ಒಂದು ಕ್ಲಿಪ್ಪಿಂಗ್ಸ್ ನ ತಗೊಂಡ್ಬರ್ತೀನಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಸೊ ತೋಟ ಯಾವ ತರ ಇದೆ ದ್ರಾಕ್ಷಿ ಯಾವ ತರ ಬೆಳಿತಾರೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಅವರು ದ್ರಾಕ್ಷಿನ ಸೇಲ್ ಮಾಡೋದಿಲ್ಲ ಸೊ ದ್ರಾಕ್ಷಿ ಅವರು ಡ್ರೈವ್ ಮನೋಕನ ಮಾಡ್ತಾರೆ ಅಂದ್ರೆ ನೋವು ಪಾಯಸಕ್ಕೆ ಹಾಕ್ತೀವಿ ನೋಡಿ ಒಣ ದ್ರಾಕ್ಷಿ ಅದನ್ನ ಅವರು ರೆಡಿ ಮಾಡ್ತಾರೆ ಲಾಸ್ಟ್ ಇಯರ್ನ ಊರಿಗೆ ಹೋದಾಗ ಅವರೇ ನಮ್ಗೆ ಸುಮಾರು ಒಂದು ಎರಡರಿಂದ ಮೂರು ಕೆಜಿ ಅಷ್ಟು ಒಣ ಕೊಟ್ಟಿದ್ರು ಸೊ ನಾನು ಕೂಡ ಇದ್ಲಿವರೆಗೂ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಈ ವರ್ಷ ಆದ್ರೆ ಮತ್ತೆ ಈ ವರ್ಷ ಕೂಡ ಅವರು ಕೊಟ್ಟು ಕಳಿಸ್ತಾರೆ ಸೊ ಈ ದ್ರಾಕ್ಷಿನ ಒಣ ಕಂಪ್ಲೀಟ್ ಆಗಿ ಒಣಗದ ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ನಾನು ನೆಕ್ಸ್ಟ್ ಟೈಮ್ ಅವರು ತಗೊಂಡ್ ಬಂದಾಗ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ದು ಒಂದು ಮಸಾಲ ಗ್ರೇವಿನ ಮಾಡ್ತಾ ಇದ್ದೀನಿ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಏನೂ ಜಾಸ್ತಿ ತರಕಾರಿ ಇರಲಿಲ್ಲ ಬರೀ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಅಷ್ಟೇ ಇತ್ತು ನಮ್ಮ ಮನೆಯವರು ಕೂಡ ಊರಿಗೆ ಹೋಗಿದ್ರು ಸೊ ಮಾರ್ಕೆಟ್ಗೆ ಹೋಗಿಬಿಟ್ಟು ತೊಗೊಂಬರೋದಕ್ಕೆ ನನಗಾಗಲಿಲ್ಲ ಅದಕ್ಕೆ ಫ್ರಿಜ್ಜಲ್ಲಿ ಏನು ತರಕಾರಿ ಇದೆ ಅಷ್ಟರಲ್ಲಿ ನಾನು ಇವಾಗ ಮಾಡ್ತಾಯಿದ್ದೀನಿ ಸೊ ಎಲ್ಲ ಒಗ್ಗರಣೆ ತಲೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಒಂದು ಎರಡು ನಿಮಿಷ ಅದು ಎಣ್ಣೆ ಎಲ್ಲ ರಿಲೀಸ್ ಆಗಲಿ ಹಾಗೆ ಇದಕ್ಕೆ ಕಸೂರಿ ಮೇತಿ ಹಾಕಬೇಕು ಎಷ್ಟೊಂದ್ಸರ್ತಿ ನಾವು ಕಸೂರಿ ಮೇತಿನ ತಗೊಂಡ್ಬರ್ತೀವಿ ಅದನ್ನ ತೊಗೊಂಡು ಬಂದಾಗ ಫಸ್ಟ್ ಒಂದು ಎರಡು ಸತಿ ನೋವು ಹಾಕಬೇಕಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅದಾದ ನಂತರ ಪಾಕೆಟ್ ಎಲ್ಲ ಓಪನ್ ಮಾಡಿ ಇಟ್ಟಾಗ ಅದು ಸಾಫ್ಟಾಗಿ ಆಗುತ್ತೆ ಸೊ ಅದು ಮತ್ತೆ ನಾವು ಅದನ್ನು ಫ್ರೈ ಮಾಡಿಬಿಟ್ಟು ಹಾಕಬೇಕು ಸೊ ಅದು ಸೊ ಅದಕ್ಕೆ ಸೆಪ್ರೇಟಾಗಿ ಒಂದು ಪ್ಯಾನಲ್ಲಿ ಫ್ರೈ ಮಾಡೋಕ್ಕಿಂತ ನಾನು ಈ ಥರ ಪ್ಲೇಟಿಂದ ಕವರ್ ಮಾಡ್ತೀವಿ ನೋಡಿ ಸೊ ಅದ್ರ ಮೇಲೇ ಈ ಥರ ತಟ್ಟೆಯಲ್ಲಿ ಹಾಕಿದ್ರೆ ಅದು ಬಿಸಿಗೆ ಅದು ತಾನಾಗಿ ತಾನೇ ನಿಮಗೆ ಕ್ರಿಸ್ಪಿಯಾಗಿ ಆಗುತ್ತೆ ಸೊ ಈ ತರ ನೀವು ಟ್ರೈ ಮಾಡಿ ನೋಡಿ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತೆ ನಮಗೆ ಎಕ್ಸ್ಟ್ರಾ ಕೆಲಸ ಆಗೋದಿಲ್ಲ ಅದು ಸೊ ನೋಡಿ ತಳಗಡೆ ಮಸಾಲ ಕೂಡ ರೆಡಿ ಆಯ್ತು ಮತ್ತೆ ಮೇಲ್ಗಡೆ ಪ್ಲೇಟ್ ಅಲ್ಲಿ ನಾನು ಏನ್ ಕಸೂರಿ ಮೆತಿ ಹಾಕಿದೆ ಅದು ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದನ್ನ ಕೂಡ ಹಾಕೊಂಡು ಆಮೇಲೆ ಸುಮಾರು ಒಂದು ಟೀ ಸ್ಪೂನಷ್ಟು ಹಾಲಿನ ಕೆನೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾರ್ಮಲಿ ಗ್ರೇವಿಗಳಿಗೆಲ್ಲ ನೀವು ಫ್ರೆಶ್ ಕ್ರೀಮ್ ಅಥವಾ ಕಾಜು ಪೇಸ್ಟ್ ಹತ್ತೆಲ್ಲ ಹಾಕೋತೀರಾ ಸೊ ಅದರ ಬದಲಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಇರೋಂಥ ಹಾಲಿನ ಕೆಣೆಯನ್ನು ಸ್ಟೋರ್ ಮಾಡಿಕೊಂಡು ಹಾಕ್ಕೊಂಡ್ರೆ ಸೇಮ್ ಅದೇ ಟೇಸ್ಟಲ್ಲಿ ಬರುತ್ತೆ ನಿಮಗೆ ಜಾಸ್ತಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಾನು ಮತ್ತೆ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕುದ್ದ ಮೇಲೆ ಇವಾಗ ಫ್ರೈ ಮಾಡಿಟ್ಕೊಂಡಂತಹ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತು ಪನ್ನೀರನ್ನು ಹಾಕೋತಾ ಇದ್ದೀನಿ ಮತ್ತು ಮೇಲುಗಡೆಯಿಂದ ಸ್ವಲ್ಪ ರುಚಿಗೆ ತಕ್ಕ ಸ್ಟೊಪ್ಪನ್ನು ಹಾಕ್ಕೊಂಡು ಇದ್ರ ಪ್ಲೇಟಿಂದ ಕವರ್ ಮಾಡಿಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಕುದ್ದಿಸ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಇದು ಗ್ರೇವಿ ಸ್ವಲ್ಪ ನೀವು ತಿಳುವಾಗೆ ಇಟ್ಕೊಳ್ಳಿ ಯಾಕಂದರೆ ಇದು ಕುದ್ದ ಮೇಲೆ ಮತ್ತೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪ್ಲೇಟಿಂದ ಕವರ್ ಮಾಡಿಬಿಟ್ಟು ಇಲ್ಲಿ ಒಂದು ಎರಡು ನಿಮಿಷ ಅದನ್ನು ಮುಚ್ಚಿಟ್ಟಿದ್ದೀನಿ ಗ್ಯಾಸ್ ಫ್ಲೇಮ್ ಬಂದುಬಿಟ್ಟು ಫುಲ್ಲು ಲೋಲಿನೇ ಇಟ್ಟಿದ್ದೀನಿ ಸೊ ಅದೇ ಗ್ಯಾಪಲ್ಲಿ ನಾನು ಹಾಗೆ ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ಈ ಥರದ್ದು ಸಣ್ಣ ಪುಟ್ಟ ನಾನು ಅವಾಗಿಂದ ಅವಾಗೆ ಮಾಡಿಕೊಂಡ್ರೆ ನಮಗೆ ಕ್ಲೀನಿಂಗ್ ಕೆಲಸ ಸ್ವಲ್ಪ ಆಗುತ್ತೆ ಆಮೇಲೆ ಕಿಚನು ಕೂಡ ಯಾವಾಗೂ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ನಾನು ಗ್ರೇವಿನ ನಿಮಗೆ ತೋರಿಸ್ತಾ ಇದ್ದೀನಿ ಆವಾಗಿನಕ್ಕಿಂತ ಇವಾಗ ಗಟ್ಟಿಯಾಗಿದೆ ಇದು ಮೇಲೆ ಇನ್ನೂ ನಿಮಗೆ ಗಟ್ಟಿಯಾಗುತ್ತೆ ಸೊ ಕೊನೆಯಲ್ಲಿ ಮೇಲುಗಡೆಯಿಂದ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಹಾಕ್ಕೊಂಡು ಬಿಟ್ಟರೆ ಸೊ ನಮ್ಮದು ಕ್ಯಾಪ್ಸಿಕಮ್ ಪನ್ನೀರ್ ಮಸಾಲ ಗ್ರೇವಿ ರೆಡಿ ಆಯಿತು ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಖಂಡಿತವಾಗ್ರು ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅಷ್ಟರಲ್ಲಿ ನನ್ನಿಬ್ಬರು ಮಕ್ಕಳು ಕೂಡ ಸ್ಕೂಲಿಂದ ಬಂದರು ಸ್ಕೂಲಿಂದ ಬಂದಿದ್ದ ತಕ್ಷಣ ನನ್ನ ಮಗ ಇಲ್ಲಿ ನನಗೆ ಡ್ರಾಯಿಂಗ್ ತೋರಿಸ್ತಾ ಇದ್ದಾನೆ ತುಂಬಾ ಚೆನ್ನಾಗಿ ಅವನು ಡ್ರಾಯಿಂಗ್ ಮಾಡ್ತಾನೆ ಆದರೆ ನಾಳೆಯಿಂದ ಅವರು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ಒಂದೇ ದಿವಸ ಅವ್ರದ್ದು ಫುಲ್ ಡೇ ಸ್ಕೂಲ್ ಇರೋದು ನಾಳೆಯಿಂದ ನಾರ್ಮಲ್ ಟೈಮಿಂಗ್ ಬೆಳಗ್ಗೆ ಏಳುವರೆಗೆ ಹೋಗ್ತಾರೆ ಮತ್ತು ಹನ್ನೆರಡುವರೆ ಅನ್ನಷ್ಟಲ್ಲಿ ಬಂದುಬಿಡ್ತಾರೆ ಆಮೇಲೆ ಎಕ್ಸಾಮ್ ಟೈಮ್ ಅಂತ ಬಂದಾಗ ಅವರಿಗೆ ಕಂಟಿನ್ಯೂಯಸ್ ಆಗಿ ಸ್ಕೂಲ್ ಇರೋದಿಲ್ಲ ಅಂದರೆ ಒಂದು ಎಕ್ಸಾಮ್ ಆದರೆ ಮತ್ತೆ ಅವರಿಗೆ ಎರಡು ಅಥವಾ ಮೂರು ದಿವಸ ಗ್ಯಾಪ್ ಕೊಡ್ತಾರೆ ಆಮೇಲೆ ಮತ್ತೆ ಎಕ್ಸಾಮ್ ಇರುತ್ತೆ ಸೊ ಈ ಥರ ಅವ್ರದ್ದು ಎಕ್ಸಾಮ್ ಇರೋದರಿಂದ ಸೊ ಅವ್ರಿಗೆ ಟೆನ್ಷನ್ ಇರೋದಿಲ್ಲ ಓದ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಟೈಮ್ ಸಿಗುತ್ತೆ ನನ್ನ ಮಗಳಿಗೆ ಅವಳು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲ ಸೊ ಹಾಗಾಗಿ ಅವಳು ಓದ್ಕೊಳ್ಳೋದು ತುಂಬಾ ಇರುತ್ತೆ ಆದರೆ ನನ್ನ ಮಗನಿಗೆ ಅಷ್ಟೊಂದೇನು ಇರೋದಿಲ್ಲ ಒಂದು ಎರಡು ಮೂರು ಚಾಪ್ಟರ್ ಕೊಟ್ಟಿರ್ತಾರೆ ಅಷ್ಟೇ ಅದನ್ನು ಮಾತ್ರ ರೀಡ್ ಮಾಡಿಸ್ಬೇಕು ಆದರೆ ಮಕ್ಕಳಿಗೆ ಬೆಳಗ್ಗೆ ಅವ್ರ ಪಪ್ಪಾ ಬಂದಿರೋದು ಗೊತ್ತಿಲ್ಲ ಸೊ ದ್ರಾಕ್ಷಿ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಯಿತು ಇಷ್ಟೊಂದು ದ್ರಾಕ್ಷಿ ಯಾರು ತೊಗೊಂಡು ಬಂದಿದ್ದಾರೆ ಡ್ಯಾಡಿ ಬಂದಿದ್ದಾರ ಯಾರು ಕೊಟ್ಟರು ಎಲ್ಲಿಂದ ತೊಗೊಂಡ್ಬಂದರು ಈ ಥರ ಎಲ್ಲ ಸುಮಾರು ಪ್ರಶ್ನೆಗಳೆಲ್ಲ ನನ್ನ ಮಗ ಕೇಳ್ತಾ ಇದ್ದ ಸೊ ಅದಕ್ಕೆ ನಾನು ಫಸ್ಟ್ ನೀನು ದ್ರಾಕ್ಷಿನ ತಿಬಿಟ್ಟು ಹೇಳು ನನಗೆ ಹೇಗಿದಾವಂತ ಅದಾದ ನಂತರ ನಾನು ನಿನಗೆಲ್ಲ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದೆ ತೋಟ ತಂದರೆ ಏನು ಹೇಗಿರುತ್ತೆ ಅದನ್ನು ನನ್ನ ಮಕ್ಕಳಿಗೆ ಒಂದು ಸ್ವಲ್ಪ ಐಡಿಯಾ ಬಂದಿದೆ ಅಂದರೆ ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ನಮ್ಮ ಅಮ್ಮನ ಮನೆಯಲ್ಲೆಲ್ಲ ತೋಟಕ್ಕೆಲ್ಲ ಕರ್ಕೊಂಡು ಹೋಗಿದ್ದೆ ಅವರಿಗೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದರು ಅವರು ಸೊ ಅದರದ್ದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಚಾನಲಲ್ಲಿ ಇದೆ ಬೇಕಂದರೆ ನೀವು ಅದನ್ನು ನೋಡ್ಬೋದು ನಮ್ಮ ಅಮ್ಮನ ಸೈಡ್ ತೋಟಗಳೆಲ್ಲ ಅವರು ಗೋಧಿ ಜೋಳ ಮತ್ತು ಶೇಂಗಾ ಅಥವಾ ತೊಗರಿ ಮತ್ತು ಕಬ್ಬನ್ನು ಬೆಳೀತಾರೆ ಆದರೆ ಮನೆಯವರು ಸೈಡ್ ತೋಟದಲ್ಲೆಲ್ಲ ಅವರು ಜಾಸ್ತಿ ದ್ರಾಕ್ಷಿ ಮತ್ತು ಹಣ್ಣನ್ನು ಬೆಳೀತಾರೆ ಸೊ ನಾನು ಮತ್ತು ನನ್ನ ಮಕ್ಕಳು ಇಬ್ಬರೂ ಕೂಡ ಊರಿಗೆ ಹೋಗೋದು ತುಂಬಾ ಕಡಿಮೆ ಸೊ ಇವಾಗ ಅಂತೂ ತುಂಬಾ ಬಿಸಿಲು ಇರುತ್ತೆ ಅಲ್ಲಿ ಲಾಸ್ಟ್ ಟೈಮ್ ನಾನು ವಿಂಟರಲ್ಲಿ ಹೋಗಿದ್ದೆ ವಿಂಟರ್ ಅಂದರೆ ಪರವಾಗಿಲ್ಲ ಸ್ವಲ್ಪ ಕೋಲ್ಡಾಗಿರುತ್ತೆ ಆದರೆ ಸಮ್ಮರಲ್ಲಿ ಹೋದರೆ ನಾನು ಇಬ್ಬರು ಮಕ್ಕಳಿಗೆ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ನಾನು ಜಾಸ್ತಿ ಊರಿಗೆ ತಲ ಹೋಗೋದಿಲ್ಲ ಹೋದರೆ ಅಮ್ಮನ ಮನೆಯಲ್ಲಿ ಒಂದು ಹತ್ತು ದಿವಸ ಅಷ್ಟೇ ಅದಕ್ಕಿಂತ ಮೇಲೆ ಇರೋದಿಲ್ಲ ನಾನು ಈ ಥರ ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಹೋಗಲೇಬೇಕು ಅಂತ ಅನ್ನಿಸ್ದಾಗ ಮಧ್ಯದಲ್ಲಿ ಒಂದೆರಡು ದಿವಸ ಹೋಗಿ ಬರ್ತೀವಿ ಅಷ್ಟೇ ಆಮೇಲೆ ಅವರೇ ನಮ್ಮ ಮನೆ ಜಾಸ್ತಿ ಬರೋದು ಅಪ್ಪ ಅಮ್ಮ ಅಣ್ಣ ಆಗಲಿ ತಮ್ಮ ಆಗಲಿ ಅವರೇ ಬರ್ತಾ ಇರ್ತಾರೆ ಸೊ ನೋಡೋಣ ಈ ಸರ್ತಿ ಸಮ್ಮರಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದೀವಿ ಸೊ ಎಷ್ಟು ದಿವಸ ಹೋಗ್ತೀವಿ ಏನು ಹೋಗ್ತೀವಿ ಅಂತ ಗೊತ್ತಿಲ್ಲ ನಮಗೆ ಸೊ ನೋಡೋಣ ಮಕ್ಕಳೆಲ್ಲ ಚೆನ್ನಾಗಿ ಸೆಟ್ ಆದರೂ ಅಂದರೆ ಪರವಾಗಿಲ್ಲ ಒಂದು ಹದ ಹತ್ತು ದಿವಸ ಆದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇದ್ದೀವಿ ಸೊ ಫಸ್ಟ್ ಇವಾಗ ಎಕ್ಸಾಮ್ ಮುಗಿಲಿ ಮಕ್ಕಳುದೆಲ್ಲ ಮುಗಿದ ಮೇಲೆ ಪ್ಲ್ಯಾನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸೊ ನೋಡಿ ಇವಾಗ ಮಕ್ಕಳೆಲ್ಲ ಬಂದಿದ್ದಾರೆ ನಾನು ಕೂಡ ಬಿಸಿ ಬಿಸಿ ಇವಾಗ ಪುಲ್ಕನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತವೆ ಪುಲ್ಕ ಹಾಗೆ ಗ್ರೇವಿ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಸೊ ನೀವು ಕೂಡ ಖಂಡಿತವಾಗಲೂ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತಿಂದ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ